ಹೌ ಮೆನಿ ಆಫ್ ಯು ರಿಯಲಿ ಹ್ಯಾವ್ ಸಮಥಿಂಗ್ ಕಾಲ್ ಪರ್ಪಸ್ ಪರ್ಪಸ್ನ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಪರ್ಪಸ್ನ ಏನೋ ತಾವು ಕೈ ಎತ್ತಲಿಕ್ಕೆ ಮುಂಚೆ ಇನ್ನೊಂದು ಸಾರಿ ಸ್ವಲ್ಪ ಡೆಫಿನೇಷನ್ ಕೊಟ್ಬಿಡ್ತೀನಿ ಪರ್ಪಸ್ ಪರ್ಪಸ್ ಇಸ್ ಸಮಥಿಂಗ್ ವಿಚ್ ಹೆಲ್ಪ್ಸ್ ಯು ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಬೆಳಗ್ಗೆ ತಾವು ಅಲಾರಂ ಆಫ್ ಮಾಡಿಬಿಟ್ಟು ಒಂದು ಐದುವರೆ ಆರು ಗಂಟೆಗೆ ತಾವು ತಮ್ಮ ಬೆಡ್ಲಿರು ಔಟ್ಸೈಡ್ ಬರುವಾಗ ಅದು ತಮಗೊಂದು ಪುಷ್ ಕೊಡ್ತದೆ ಇಟ್ ಗಿವ್ಸ್ ಯು ದಟ್ ದಟ್ ಮೋಟಿವೇಶನ್ ಟು ಅಪ್ ಇನ್ ದ ಮಾರ್ನಿಂಗ್ ಅದು ಪರ್ಪಸ್ ಪರ್ಪಸ್ ಇಸ್ ಬಿಗರ್ ದೆನ್ ಯುವರ್ ಲೈಫ್ ಎಕ್ಸಾಮ್ ಬರೆಯುವುದು ಮಾರ್ಕ್ಸ್ ತಗೊಳ್ಳೋದು ಅದು ಪರ್ಪಸ್ ಅಲ್ಲ ಮಾರ್ಚ್ ಫೋರ್ತ್ ಪಿ ಯು ಬ ಎಕ್ಸಾಮ್ ಬರ್ತಾ ಇದೆ ಮ್ಯಾಕ್ಸ್ ಸ್ವಲ್ಪ ವೀಕ್ ಇದೆ ಮ್ಯಾಕ್ಸ್ ಓದಬೇಕು ಅದು ಪರ್ಪಸ್ ಅಲ್ಲ ದಟ್ ಆಲ್ ಆಲ್ ಶಾರ್ಟ್ ಟರ್ಮ್ ಗೋಲ್ಸ್ ಶಾರ್ಟ್ ಟರ್ಮ್ ಗೋಲ್ಸ್ ಅದಲ್ಲ ದಟ್ ಇಸ್ ಶಾರ್ಟ್ ಟರ್ಮ್ ಗೋಲ್ ಅದು ಮಾರ್ಚ್ ಫೋರ್ತ್ ತಾವು ಮ್ಯಾಕ್ಸ್ ಎಕ್ಸಾಮ್ ಬರೆದ ಮೇಲೆ ಮರೆತು ಬಿಡ್ತೀರಾ ನ್ಯಾಚುರಲಿ ಕರೆಕ್ಟ್ ಇಫ್ ಯು ಬಿಲೀವ್ ದಟ್ ಯು ಆರ್ ವೀಕ್ ಇನ್ ಬಯಾಲಜಿ ಬಯಾಲಜಿ ಎಕ್ಸಾಮ್ ಬರಿದ ತಕ್ಷಣ ತಾವು ಮರೆತು ಬಿಡ್ತೀರಾ ಸೊ ದಟ್ ಇಸ್ ನಾಟ್ ಪರ್ಪಸ್ ಪರ್ಪಸ್ ಇಸ್ ಸಮ್ಥಿಂಗ್ ಬಿಗ್ ಅದು ದೊಡ್ಡ ಕನಸನ್ನು ಹೇಳ್ಬೋದು ಅದು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆಗೆ ಅದು ಬರ್ತಾವೆ ಇರಬೇಕು ತಾವು ಒಂದು ಮೂವಿ ನೋಡಿದ್ದೀರನ್ನ ಕೂಡ ತಮ್ಮ ಪರ್ಪಸ್ ಅದರಲ್ಲಿ ಕಾಣಬೇಕು ತಾವು ಊಟ ಮಾಡುವಾಗ ಪರ್ಪಸ್ ಕಾಣಬೇಕು ಸೊ ದಟ್ ಇಸ್ ದಟ್ ಇಸ್ ಕಾಲ್ ಪರ್ಪಸ್ ಸೊ ಎಷ್ಟು ಜನಕ್ಕೆ ಇಲ್ಲಿ ಪರ್ಪಸ್ನೊಂದು ವರ್ಡ್ ತಮಗೆ ಅರ್ಥ ಆಗ್ತದೆ ತಮಗೆ ಅದು ಇದೆ ಪರ್ಪಸ್ ಇದೆ ಇಲ್ಲಿ ಹೌ ಮೀಲಿ ಅವರ್ ಪರ್ಪಸ್ ಓಕೆ ರೈಟ್ ಟೆನ್ ಪೀಪಲ್ ಫಿಫ್ಟೀನ್ ಪೀಪಲ್ ಓಕೆ ಫಿಫ್ಟೀನ್ ಪೀಪಲ್ ಅವ್ರಿಗೂ ಇಲ್ಲಿ ಪರ್ಪಸ್ ಇದೆ ಮೇ ಬಿ ಅವ್ರಿಗೆ ಇಂಡಿವಿಜುವಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಏನು ಪರ್ಪಸ್ ತಾವು ಏನು ಐಡಿಯಾ ಮಾಡಲಿಕ್ಕೆ ಮಾಡಿ ಹೊರಟಿದೀರಾನು

ವೆರಿ ಫ್ಯೂ ಪೀಪಲ್ ವೆರಿ ಫ್ಯೂ ಪೀಪಲ್ಗೆ ಮಾತ್ರ ದರ್ ಎಸ್ ಸಮಥಿಂಗ್ ಕಲ್ ಪರ್ಪಸ್ ಪರ್ಪಸ್ ನಾನು ಡಿಫೈನ್ ಮಾಡ್ತೀನಿ ತುಂಬ ನಿಮ್ಮ ಕ್ವೆಶ್ಟನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಲ್ಲಿ ಟ್ರೈ ಆ್ಯಂಡ್ ಡಿಫೈನ್ ಪರ್ಪಸ್ ಪರ್ಪಸ್ ಏನಿರಬಹುದು ಸಪೋಸ್ ಇಫ್ ಯು ವಾಂಟ್ ಬಿ ಅಡಾಕ್ಟರ್ ಬೀಯಿಂಗ್ ಡಾಕ್ಟರ್ ಇಸ್ ನಾಟ್ ಅ ಪರ್ಪಸ್ ನಾನು ಡಾಕ್ಟರ್ ಆಗಬೇಕು ಎಂ ಬಿ ಬಿ ಎಸ್ ಓದಬೇಕು ಅದು ಪರ್ಪಸ್ ಅಲ್ಲ ಕ್ಯಾನ್ಸರ್ಗೂ ನಾನೊಂದು ಕ್ಯಾನ್ಸರ್ ಕಾಯಿಲೆ ಏನಿದೆ ನಾನದು ಕ್ಯೂರ್ಕೊಂದು ಒಂದು ಹೆಲ್ಪ್ ಮಾಡಬೇಕು ಪ್ರಯತ್ನ ಮಾಡಬೇಕು ಸಾಲ್ವ್ ಮಾಡಬೇಕು ದಟ್ ಕುಡ್ ಬಿ ಅ ಪರ್ಪಸ್ ಇಂಡಿಯಾದಲ್ಲಿ ಇನ್ನು ಹತ್ತು ವರ್ಷ ಆದ ಮೇಲೆ ಒಬ್ಬ ಕೂಡ ಪೂವರ್ ಆಗಿರಬಾರ್ದು ನೋ ಬಡಿ ಶುಡ್ ಬಿ ಪೂವರ್ ದಟ್ ಕುಡ್ ಬಿ ಅ ಪರ್ಪಸ್ ಇನ್ನು ಇಪ್ಪತ್ತೈದು ವರ್ಷ ಆದ ಮೇಲೆ ತಮ್ಮ ಗ್ರಾಮದಲ್ಲಿ ಭಾಳ ಸೆಲ್ಫ್ ಆಗಿರಬೇಕು ದಟ್ ಕುಡ್ ಬಿ ಅ ಪರ್ಪಸ್ ತಾವು ತಮ್ಮ ಲೈಫ್ ಬಂದು ಭಾಳ ಇಟ್ಕೊಳ್ಬೇಕು ತಮ್ಮ ರಿಲೇಟಿವ್ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಇರಬೇಕು ಹಸು ಸಾಕಬೇಕು ಒಂದು ತಂದೆ ತಾಯಿ ಜೊತೆಗೆ ತಾವು ಬದುಕಬೇಕು ಆ ಥರ ತಮಗೊಂದು ಲಾಂಗ್ ಟರ್ಮ್ ವಿಷನ್ ಇರ್ಬೋದು ದಟ್ ಕುಡ್ ಬಿ ಅ ಪರ್ಪಸ್ ಸೊ ಯಾಕೆ ಈ ಸ್ಪೆಸಿಫಿಕಲಿ ಈ ಮಾತು ಹೇಳ್ತಾ ಇದ್ದೀನಿ ಆಲ್ ಆಫ್ ಯು ಶುಡ್ ಫೈಂಡ್ ಯುವರ್ ಪರ್ಪಸ್ ನೆಕ್ಸ್ಟು ಒಂದು ಎರಡು ಮೂರು ನಾಲ್ಕು ವರ್ಷ ಒಳಗಡೆ ಟೈಮ್ ತಗೊಂಡು ತಾವು ನಿಮ್ಮ ನಿಮ್ಮ ಪರ್ಪಸ್ ಫೈಂಡ್ ಔಟ್ ಮಾಡಬೇಕು ಯಾಕೆ ಫೈಂಡ್ ಔಟ್ ಮಾಡಬೇಕು ಇಫ್ ಯು ಡೋಂಟ್ ಫೈಂಡ್ ಯುವರ್ ಪರ್ಪಸ್ ಯುವರ್ ಲೈಫ್ ವಿಲ್ ಬಿಕಮ್ ಮೀನಿಂಗ್ಲೆಸ್ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ತಾವು ಮೂವತ್ತು ಮೂವತ್ತೈದು ವರ್ಷ ತಾವು ರೀಚ್ ಮಾಡುವಾಗ ತಮ್ಮ ಲೈಫ್ನಲ್ಲಿ ದೊಡ್ಡದಾಗಿ ಒಂದು ವೇಕಮ್ ಬಂದುಬಿಡ್ತದೆ ಎ ಬಿಗ್ ವೇಕಮ್ ಕಮ್ಸ್ ಸೆನ್ಸ್ ಆಯಿತು ಎಮ್ ಬಿ ಬಿ ಎಸ್ ಬೇಕು ಎಸ್ ಎಮ್ ಬಿ ಬಿ ಎಸ್ ಸೀಟ್ ತಗೊಂಡಾಯಿತು ಫಸ್ಟ್ ಡೇ ಹೋಗಿ ತಾವು ಕಾಲೇಜ್ನಲ್ಲಿ ಕೂರ್ತೀರಾ ಚೇರ್ನಲ್ಲಿ ಇದೇ ಥರ ತುಂಬ ಜನ ಕೂರ್ತೀರಾ ಡಾಕ್ಟರ್ ಎಮ್ ಬಿ ಬಿ ಎಸ್ ಕಾಲೇಜ್ನಲ್ಲಿ ಎಲ್ಲ ಇಂಟ್ರೊಡಕ್ಷನ್ ಆಯಿತು ತಾವೆಲ್ಲ ಡಾಕ್ಟ್ರನ್ನು ಹೇಳ್ಬಿಟ್ಟಿದ್ದಾರೆ ವಾಪಸ್ ಸೆಕೆಂಡ್ ಡೇ ತಮಗೆ ಅದೇ ಥರ ಫೀಲಿಂಗ್ ಇರ್ತದ ಇರಲ್ಲ ಬಿಕಾಸ್ ಫಸ್ಟ್ ಡೇ ತಾವು ಯಾವ ಥರ ಒಂದು ಎಮ್ ಬಿ ಬಿ ಎಸ್ ಕಾಲೇಜ್ ಒಳಗಡೆ ಹೋಗ್ತೀರೆ ಸೆಕೆಂಡ್ ಡೇ ಯುಲ್ ನಾಟ್ ಹ್ಯಾವ್ ದ ಸೇಮ್ ಫೀಲಿಂಗ್ ಬಿಕಾಸ್ ತಮ್ಮ ಮೈಂಡ್ ಏನು ಹೇಳ್ತದೆ ಐ ಅವ್ ಅಚೀವ್ಡ್ ವಾಟ್ ಐ ವಾಂಟ್ ಸೇಮ್ ಥಿಂಗ್ ಫಾರ್ ಇಂಜಿನಿಯರಿಂಗ್ ಸೇಮ್ ಥಿಂಗ್ ಫಾರ್ ತಮಗೆ ಲೈಫ್ನಲ್ಲಿ ಏನು ಬೇಕೋ ಅದು ಆ ಕ್ಷಣ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಮಿನಿಟ್ ನೆಕ್ಸ್ಟ್ ಮೂಮೆಂಟ್ ಯುವರ್ ಸೆಟ್ ವಿಲ್ ಚೇಂಜ್ ಯಾಕೆನ ಪರ್ಪಸ್ ನಮಗಿಲ್ಲ ಅಂತ ಸೊ ಸ್ಪೆಸಿಫಿಕ್ಲಿ ಅದಕ್ಕೆ ಯಂಗ್ ಆಡಿಯನ್ಸ್ ನಾನು ಹೇಳುವುದು ಫೈಂಡ್ ಔಟ್ ಯುವರ್ ಪರ್ಪಸ್ ಹೌ ಡು ಯು ಫೈಂಡ್ ಔಟ್ ಯುವರ್ ಪರ್ಪಸ್ ಯಾವ ಥರ ನನ್ನ ಪರ್ಪಸ್ ನಾನು ಹುಡುಕುವುದು ನನಗೆ ಅಷ್ಟು ಎಕ್ಸ್ಪೋಷರ್ ಇಲ್ಲ ನನ್ನ ಪರ್ಪಸ್ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ ಮೂರು ಕ್ವೆಶನ್ ತಾವು ಬರೆದಿಟ್ಕೊಳ್ಬೇಕು ಇಟ್ ಇಸ್ ಕಾಲ್ ವೈ ವಾಟ್ ಆ್ಯಂಡ್ ಹೌ ಮೂರು ಕ್ವೆಶ್ಟನ್ ತಾವು ಏನೋ ತಾವು ಲೈಫ್ನಲ್ಲಿ ಮಾಡ್ತೀರಾ

ಒಂದು ಕಾಯಿಲೆ ನನ್ನ ಪೀರಿಯಡ್ನಲ್ಲಿ ಹೋಗ್ಬಿಡಬೇಕು ಅದು ಇರಲೇಬಾರದು ಆ ಕಾಯಿಲೆ ಅದು ಕ್ಯಾನ್ಸರ್ ಇರ್ಬೋದು ಅದು ಸ್ಮಾಲ್ ಪಾಕ್ಸ್ ಇರ್ಬೋದು ಚಿಕನ್ ಪಾಕ್ಸ್ ಇರ್ಬೋದು ಮಲೇರಿಯಾ ಇರ್ಬೋದು ನಂಬರ್ ತ್ರೀ ಸೊ ಈ ಥರ ತಾವು ಬರೆಯುವಾಗ ಏನಾಗ್ತದೆ ತಮಗೆ ಅದರೊಂದು ಪರ್ಪಸ್ ಔಟ್ಸೈಡ್ ಬರ್ತದೆ ವೆನ್ ಯು ಕೀಪ್ ರೈಟಿಂಗ್ ಇನ್ ಅ ಡೈರಿ ಇನ್ ಅ ಬುಕ್ ಯು ವಿಲ್ ಫೈಂಡ್ ಯ ಪರ್ಪಸ್ ಸೊ ದಯವಿಟ್ಟು ಎಮ್ ಬಿ ಬಿ ಎಸ್ ಆಗೋದು ಡಾಕ್ಟರ್ ಆಗೋದು ಇಂಜಿನಿಯರ್ ಆಗುವುದು ಸಿವಿಲ್ ಸರ್ವಿಸ್ ಒಳಗಡೆ ಹೋಗಿ ಐ ಎ ಎಸ್ ಆಗುವುದು ಐ ಪಿ ಎಸ್ ಆಗೋದು ಪರ್ಪಸ್ ಇಲ್ಲ ಪರ್ಪಸ್ ಇಸ್ ಸಮಥಿಂಗ್ ಬಿಗ್ ತಾವು ಕಂಡು ಹಿಡಿದು ಏನಾಗ್ತದೆ

ವಾಟ್ ತಾವು ಆನ್ಸರ್ ಮಾಡಬೇಕು ಹೌ ಹೌ ವಿಲ್ ಯು ಬಿಕಮ್ ಡಾಕ್ಟರ್ ನಾವೆಲ್ಲರೂ ಕಾಣಿಸಿದೆ ಪರ್ಪಸ್ ತಾವು ಕಂಡು ಹಿಡಿದ ಮೇಲೆ ಎಲ್ಲರೂ ಕನಸಿದೆ ಸಮ್ ಆಫ್ ಯು ವಾಂಟ್ ಟು ಬಿಕಮ್ ಐ ಪಿ ಎಸ್ ಆಫೀಸರ್ಸ್ ವಾಂಟ್ ಟು ಬಿಕಮ್ ಐ ಎ ಎಸ್ ಆಫೀಸರ್ಸ್ ವಾಂಟ್ ಟು ಬಿಕಮ್ ಪೊಲಿಟಿಷಿಯನ್ಸ್ ತುಂಬ ಜನ ಇದ್ದೀರಾ ಬಟ್ ಹೌ ವಿಲ್ ಯು ಬಿಕಮ್ ಅದು ಯಾವ ಥರ ಆಗಬೇಕು ಸೊ ಇಂದ ಮೂರು ಕ್ವೆಶನ್ ತಾವು ಕ್ಲಿಯರ್ ಆಗಿ ಒಂದು ಡೈರಿದಲ್ಲಿ ಬರೆದು ಬಿಟ್ಟಿದ್ದೀರಾ ಏನಾಗ್ತದೆ ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ ಗೋಲ್ ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ ವಿಷನ್ ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ ಎ ಶಾರ್ಟ್ ಟರ್ಮ್ ಗೋಲ್ ಲಾಂಗ್ ಟರ್ಮ್ ಗೋಲ್ ಸೊ ಅದಕ್ಕೆ ನಾನು ಸ್ಪೆಸಿಫಿಕ್ಲಿ ತಮಗೆ ಹೇಳುವುದು ನೆಕ್ಸ್ಟ್ ಈ ಇವತ್ತರಿಂದ ತಾವು ಶುರು ಮಾಡಿ ಒಂದು ವರ್ಷ ಒಳಗಡೆ ತಾವು ದಯವಿಟ್ಟು ಪ್ಲೀಸ್ ಫೈಂಡ್ ಔಟ್ ಯುವ ಪರ್ಪಸ್ ಆ ಪರ್ಪಸ್ನಲ್ಲಿ ವೈ ವಾಟ್ ಆ್ಯಂಡ್ ಹೌ ಮೂರು ಕ್ವೆಶನ್ ತಾವು ಆನ್ಸರ್ ಮಾಡಿ ಅದೊಂದು ಚಾರ್ಟ್ನಲ್ಲಿ ತಾವು ಬರೆದು ಬಿಟ್ಟು ತಮ್ಮ ತಮ್ಮ ಬೆಡ್ರೂಮ್ ತಮ್ಮ ಹಾಲ್ ತಮ್ಮ ಹಾಸ್ಟೆಲ್ ರೂಮ್ನಲ್ಲಿ ತಾವು ಪೇಸ್ಟ್ ಮಾಡಿಬಿಡಬೇಕು ಡೈಲಿ ಯು ಶುಡ್ ಸೀ ದ್ಯಾಟ್ ದಟ್ಸ್ ಕಾಲ್ ಪಾಸಿಟಿವ್ ರಿ ಡೈಲಿ ನೋಡ್ತಾ ಇರಬೇಕು

ಬಟ್ ಅದಾದ ಮೇಲೆ ಇಂಜಿನಿಯರಿಂಗ್ ಸೇರಿದ ಮೇಲೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಸರ್ ಓ ನಾವು ಬಿಸ್ನೆಸ್ ಮ್ಯಾನ್ ಆಗಬೇಕು ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ನಲ್ಲಿ ಒಂದು ಕಂಪನಿ ಶುರು ಮಾಡಬೇಕು ಕೋಯಂಬತ್ತೂರಲ್ಲಿ ಏನೋ ತಮಗೆ ವರ್ಷಕ್ಕೊಮ್ಮೆ ತಮ್ಮ ಏಮ್ಸ್ ಗೋಲ್ಸ್ ಡ್ರೀಮ್ಸ್ ಚೇಂಜ್ ಆಗ್ತಾ ಇರ್ತದೆ ಆಮೇಲೆ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಏನು ಎಲ್ಲ ಮೈದಾದಲ್ಲಿ ಮಾಡಿಕೊಡ್ತಾರೆ ಆಮೇಲೆ ನಮ್ಮ ಕಾಲೇಜ್ನಲ್ಲಿ ಇದೇ ಥರ ಫಸ್ಟ್ ದಿನ ಬಂದು ನಮ್ಮ ಡೈರೆಕ್ಟ್ರ್ ಹೇಳ್ತಾರೆ ಆರು ಗಂಟೆಗೆ ಮೇಲೆ ಯಾರು ಔಟ್ಸೈಡ್ ಲಕ್ನೋಗೆ ಹೋಗಬಾರ್ದು ನಿಮ್ಮ ಕೈಯಲ್ಲಿ ಐವತ್ತು ರೂಪಾಯಿ ಇದೆಯಾ ಕೂಡ ಚಾಕ್ ಆಗಿಬಿಟ್ಟು ಐವತ್ತು ರೂಪಾಯಿ ತಗೊಂಡು ಹೋಗ್ತಾರೆ ದನ್ ಐ ಫೀಲ್ ದ ಸೊಸೈಟಿ ಇಸ್ ಸೋ ಬ್ಯಾಡ್ ಒಂದು ಭಾಳ ಡಿಫ್ರೆಂಟ್ ಸೊಸೈಟಿ ಅದು ನಮ್ಮ ಸೊಸೈಟಿ ಥರ ಇಲ್ಲನೋ ಆ ಟೈಮ್ನಲ್ಲಿ ನಾವು ಒಂದು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅದು ಕೆಲಸ ಮಾಡಿದ್ದೀವಿ ಒಂದು ತಮ್ಮ ಥರ ಒಂದು ಫೀಲ್ಡ್ ವರ್ಕರಾಗಿ ತುಂಬ ಕಡೆಯಲ್ಲಿ ಇಂದ ಹುಟ್ಟಿದ ಮಕ್ಕಳೆಲ್ಲ ತೀರಿ ಹೋಗ್ತಾ ಇದ್ದಾರೆ ಎಸ್ಪೆಷಲಿ ಇಂದ ದ ಈಸ್ಟರ್ನ್ ಯು ಪಿದಲ್ಲಿ ಮಗು ಹುಟ್ಟುತ್ತಾರೆ ಸೆವೆನ್ ಡೇಸ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ನಲ್ಲಿ ಮಗು ತೀರಿ ಹೋಗ್ತಾರೆ ಪೀಪಲ್ ಡೈ ಸ್ಮಾಲ್ ಚಿಲ್ಡ್ರನ್ ದೆ ಡೈ ಸೊ ನಮಗೆ ಆ ಪ್ರಾಜೆಕ್ಟ್ ಬಂದಿತ್ತು ಹೋಗಿ ನೀವು ಕಂಡಿಡಿ ಯಾಕೆ ಬಂದು ಸಣ್ಣ ಮಗು ತೀರಿ ಹೋಗ್ತಾ ಇದ್ದಾರೆ ಫೈಂಡ್ ಔಟನ್ನು ನಾವು ಹೋಗಿ ಎಲ್ಲ ಅಂದರೆ ತಾಯಿ ಮನೆಗೆಲ್ಲ ಹೋಗಿದ್ದೀವಿ ಎಲ್ಲ ಮನೆಗೆ ಹೋಗಿ ನಾವು ಮಾತಾಡಿದ್ದೀವಿ ಯಾಕೆ ನಿಮ್ಮ ಮಗು ತಿರಿ ಹೋಗ್ತಾ ಇದ್ದಾರೆ ಏನು ತಾವು ಮಾಡಿದ್ದೀರಾ ಏನು ಊಟ ಕೊಟ್ಟಿದ್ದೀರಾ ಹೇಳಿ ಒನ್ ಥಿಂಗ್ ವಿ ಆರ್ ಫೌಂಡರ್ಸ್ ದ ಬ್ರೆಸ್ಟ್ ಫೀಡಿಂಗೇ ಆ ಏರಿಯಾದಲ್ಲಿ ಮಾಡ್ತಾ ಇಲ್ಲ ದೇ ಡೋಂಟ್ ಗಿವ್ ಬ್ರೆಸ್ಟ್ ಫೀಡಿಂಗ್ ಟು ದೇರ್ ಚೈಲ್ಡ್ ಸ್ಪೆಷಲಿ ಪೂರ್ವಾಂಚಲ್ ಸೈಡ್ನಲ್ಲಿ ಸೊ ಬ್ರೆಸ್ಟ್ ಫೀಡಿಂಗ್ ಇಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಮಿಲ್ಕ್ ಕೊಡಲ್ಲ ಸೆವೆಂತ್ ಏಯ್ಟ್ ಡೇ ದೇ ಗೆಟ್ ಸಮ್ ಟೆಟನಸ್ ಕೈಂಡ್ ಆಫ್ ಥಿಂಗ್ ಫಿಫ್ಟೀನ್ತ್ ಡೇ ಡೈ ನಾವು ತಮಿಳ್ನಾಡಿನಲ್ಲಿ ತಾವು ಕರ್ನಾಟಕದಲ್ಲಿ ನಾವು ನಾವೆಲ್ಲ ಎಷ್ಟೋ ಮುಂದೆ ಇದ್ದೀವಿ ಇನ್ ಟರ್ಮ್ಸ್ ಆಫ್ ಅವ್ರ ನಾಲೆಜ್ ನಮ್ಮ ದೊಡ್ಡಜ್ಜಿ ಬಂದು ನಮ್ಮ ಮಕ್ಕಳಿಗೆ ಹೇಳ್ತಾರೆ ಬ್ರೆಸ್ಟ್ ಫೀಡ್ ಮಾಡಬೇಕು ಅಲ್ಲಿ ಬಂದು ಇನ್ನೂ ಅವ್ರಿಗೆ ಆ ಎಲಿಮೆಂಟ್ರಿ ನಾಲೇಜ್ ಅಲ್ವಾ ಅದೆಲ್ಲ ನೋಡಿದ ಮೇಲೆ ಸಿವಿಲ್ ಸರ್ವಿಸ್ ಅನ್ನೋ ಒಂದು ಆಸೆ ಬಂತು